ಸ್ಟಾಪ್. ಆಲ್ಕೋಹಾಲ್ ಮನುಷ್ಯನಿಗೆ ಮತ್ತು ಸಮಾಜಕ್ಕೆ ಅತ್ಯಂತ ಅಪಾಯಕಾರಿ. ಆಲ್ಕೋಹಾಲ್ ಬಹಳ ಆಕರ್ಷಣೀಯವಾಗಿ ಕಾಣುತ್ತೆ, ತಾತ್ಕಾಲಿಕ ಖುಷಿ ಕೊಡುತ್ತೆ, ಜನ ಮಾರು ಹೋಗ್ತಾರೆ. ಆದರೆ ಆಲ್ಕೋಹಾಲ್ ಸೇವನೆ ನಿರಂತರವಾಗಿ ನಡೀತು ಅಂತಂದರೆ ವ್ಯಕ್ತಿಯ ಮಿದುಳಿಗೆ ಹಾನಿಯಾಗುತ್ತೆ, ಹೃದಯಕ್ಕೆ ಹಾನಿಯಾಗುತ್ತೆ, ಕಿಡ್ನಿಗೆ ಹಾನಿಯಾಗುತ್ತೆ, ಲಿವರ್ಗೆ ಹಾನಿಯಾಗುತ್ತೆ, ಜಠರಕ್ಕೆ ಹಾನಿಯಾಗುತ್ತೆ, ಇಡೀ ಆರೋಗ್ಯ ವ್ಯವಸ್ಥೆ ಹಾಳಾಗುತ್ತೆ. ಆಮೇಲೆ ಅದನ್ನು ರಿಪೇರಿ ಮಾಡೋದು ಕಷ್ಟ. ಅದರ ಮುಖವಾಗಿ ಮೆದುಳು ಮತ್ತು ನರಮಂಡಲಕ್ಕೆ ಡ್ಯಾಮೇಜ್ ಆಯಿತು ಅಂತಂದರೆ ರಿಪೇರಿ ಸಾಧ್ಯವೇ ಇಲ್ಲ. ಜೊತೆಗೆ ಆಲ್ಕೋಹಾಲ್ ಸೇವನೆಯಿಂದ ವ್ಯಕ್ತಿ ತನ್ನ ವಿವೇಚನೆಯನ್ನು ಕಳ್ಕೊಳ್ತಾನೆ, ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನೆ, ಹಣ ಸಂಪಾದನೆಗೆ ಅಕ್ರಮ ಮಾರ್ಗ ಹಿಡಿತಾನೆ, ಹಾಗೆಯೇ ಯಾವುದೇ ಅಪರಾಧ ಮಾಡಲಿಕ್ಕೂ ಹೋಗ್ತಾರೆ. ಅನೇಕ ಹೀನಾಯ ಅಪರಾಧಗಳು, ಅದು ದರೋಡೆ ಇರ್ಬೋದು, ಕೊಲೆ ಇರ್ಬೋದು, ಅಥವಾ ಅತ್ಯಾಚಾರ ಇರ್ಬೋದು, ಆಲ್ಕೋಹಾಲ್ ನಶೆಯೇ ನಡೆದು ಹೋಗುತ್ತೆ. ಜೊತೆಗೆ ಅಪಘಾತಗಳಿಗೆ ಆಲ್ಕೋಹಾಲ್ ಕಾರಣ ಆಗುತ್ತೆ. 35% ಅಪಘಾತಗಳಾಗೋದಕ್ಕೆ ಕಾರಣ ಕುಡಿದು ವಾಹನ ಚಾಲನೆ ಮಾಡ್ತಕ್ಕಂಥದ್ದು. ಲಾಕ್ಡೌನ್ ನಂತರ ಈಗ ಆಲ್ಕೋಹಾಲ್ ಮಾರಾಟವನ್ನು ಸರ್ಕಾರ ಶುರು ಮಾಡಿದೆ. ನಿನ್ನೆ ಒಂದೇ ದಿವಸ 45 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಅಂದರೆ ಸರ್ಕಾರಕ್ಕೆ ಹಣ ಬೇಕು, ಆದರೆ ವ್ಯಕ್ತಿಯ ಆರೋಗ್ಯ, ಸಮಾಜದ ಕ್ಷೇಮ ಸರ್ಕಾರಕ್ಕೆ ಬೇಡವೇ ಅನ್ನೋ ಪ್ರಶ್ನೆ ಇರುತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಮತ್ತು ಜನತೆ ಇಬ್ಬರೂ ಕೂಡ ಯೋಚನೆ ಮಾಡಬೇಕಾದಂಥದ್ದು, ಆಲ್ಕೋಹಾಲ್ ಸೇವನೆ ಬೇಡ, ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾವು ಆಲ್ಕೋಹಾಲ್ ಸೇವನೆ ಮಾಡುವುದಿಲ್ಲ ಅಥವಾ ಸೇವನೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಡುವುದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಹೆಚ್ಚು ಕ್ಷೇಮ. ವಿಚಾರ ಮತ್ತು ಈ ಬಗ್ಗೆ ವಿಚಾರ ಮಾಡಿ ಆಲ್ಕೋಹಾಲ್ ನಿಷೇಧಕ್ಕೆ ಮುಂದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ.